हाय फ्रेंड्स एल्लरिगू नमस्कार इवत्तिन वीडियो उन्नियप्प इदक्के गुळियप्प अंतलू हेळ्तारे केरळदल्लेल्ल तुंबा फेमस इदु तुंबा चेन्नागिरुवंत स्नैक इदु तुंबा ईजियागि नावु माड्बहुदु नोडि ओळगडे ओळ्ळे सॉफ्ट आगिरुत्ते बट होरगडे स्वल्प क्रिस्पियागि तुंबा ईजियागि नमगे माड्बहुदु इदन्नु याव रीति माडोदु अंत नोडोण बन्नि ಇದಕ್ಕೆ ನಾನು ಇವಾಗ 3 ಕಪ್ ಅಕ್ಕಿ ತಗೊಂಡಿದ್ದೀನಿ ಇದು ನಾರ್ಮಲ್ ನಾವು ಇಡ್ಲಿ ದೋಸೆ ಎಲ್ಲ ಮಾಡ್ತೀವಿ ಅಂತ ಅದು ನಾರ್ಮಲ್ ಅಕ್ಕಿ ಇದು 3 ಕಪ್ ತಗೊಂಡು ಅದನ್ನ ಚೆನ್ನಾಗಿ 5 ರಿಂದ 6 ಸತಿ ಚೆನ್ನಾಗಿ ವಾಶ್ ಮಾಡಿ ನಾವು ಒಂದು 3 ರಿಂದ 4 ಅವರ್ ಇದನ್ನ ನೆನೆಸಬೇಕು ಅಕ್ಕಿ ನೆನೆಸ್ತಾ ಇದ್ದಂಗೆ ಫಸ್ಟ್ ಗೆ ನಾವು ಇದಕ್ಕೆ ಮಾಡಬೇಕದ್ದು ಬೆಲ್ಲದ ಪಾಕ ಇವಾಗ ಅದಕ್ಕೆ ನಾನು ಫಸ್ಟ್ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1 ಕಪ್ ನೀರು ಹಾಕಿದಿನಿ ನನಗೆ 3 ಕಪ್ ಅಕ್ಕಿ ತಗೊಂಡಿದ್ದೆನಲ್ಲ ಅದಕ್ಕೆ ನಾನು ಒಂದು 200 ಗ್ರಾಂ ಅಷ್ಟು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲದ ಪಾಕ ಮಾಡಿ ಹಾಕೋದ್ರಿಂದ ಅದರಲ್ಲಿ ಬೆಲ್ಲದಲ್ಲಿ ಎಷ್ಟೇ ಆದರೂ ಒಂದು ಸ್ವಲ್ಪ ಕಸ ಡಸ್ಟ್ ಎಲ್ಲ ಇರುತ್ತಲ್ಲ ಅದನ್ನೆಲ್ಲ ಹೋಗಕ್ಕೆ ನೋಡಿ ಈ ತರ ಪಾಕ ಮಾಡಿ ಜಾಸ್ತಿ ಏನು ಮಾಡಬೇಡ ಜಸ್ಟ್ ಒಂದು ಮೆಲ್ಟ್ ಆದ್ರೆ ಸಾಕು ಮಾಡಿ ಇದನ್ನ ಸ್ವಲ್ಪ ನಾವು ಬೇರೆ ಒಂದು ಪಾತ್ರೆಗೆ ಸೋಸಿ ಹಾಕಿ ಇದು ತಣ್ಣಗಾಗಬೇಕು ನಾವು ರುಬ್ಬುವುದಕ್ಕಿಂತ ಮುಂಚೆ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಇದರಲ್ಲಿ ಸ್ವಲ್ಪ ಕಸ ಎಲ್ಲ ಇದೆಯಲ್ಲ ಅದೆಲ್ಲ ಸ್ವಲ್ಪ ಕ್ಲೀನ್ ಆಗಕ್ಕೆ ನಾವು ಇವಾಗ ಒಂದು ಗ್ಲಾಸಿಗೆ ಅದನ್ನ ಸೋಸಿ ತಗೋಬೇಕು ಆವಾಗ ಅದರಲ್ಲಿ ಇರುವ ಮಣ್ಣು ಕಸ ಎಲ್ಲ ಇದಾಗುತ್ತೆ ಇವಾಗ ನಾವು ಇದೇ ಬೆಲ್ಲದ ಪಾಕ ಹಾಕಿ ನಾವು ಅಕ್ಕಿನ ರುಬ್ಬಕೋಬೇಕು ಯಾವತ್ತೂ ನೆನಪಿಟ್ಕೊಳ್ಳಿ ಬಿಸಿ ಬಿಸಿ ಆಗಿರುವಾಗ ಹಾಕಬೇಡಿ ಇದು ಚೆನ್ನಾಗಿ ತಣ್ಣಗಾಗಬೇಕು ಅಕ್ಕಿ ನೆನೆಯಕ ಹಾಕುವಾಗಲೇ ಇದನ್ನ ರೆಡಿ ಮಾಡಿ ಇಟ್ಕೊಂಡ್ರೆ ರುಬ್ಬುವಷ್ಟೊತ್ತಿಗೆ ಇದು ತಣ್ಣಗಾಗುತ್ತೆ ಇವಾಗ ನಾವು ಒಂದು ಮಿಕ್ಸಿ ಜಾರ್ ತಗೊಂಡು ನಾನು 2 ರೋಬಸ್ಟಾ ಬಾಳೆಹಣ್ಣು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಫ್ರೆಂಡ್ಸ್ ನೀವು ನೆನಪಿಟ್ಕೊಳ್ಳಿ ಮೈಸೂರು ಬಾಳೆಹಣ್ಣು ಸಾಮಾನ್ಯವಾಗಿ ಇದಕ್ಕೆ ಹಾಕೋದು ಮೈಸೂರು ಬಾಳೆಹಣ್ಣು ಅದಿದ್ರೆ ನೀವು ಅದನ್ನೇ ಹಾಕಿ ನನಗೆ ಅದು ಸಿಗ್ಲಿಲ್ಲ ಅಂತ ನಾನು ರೋಬಸ್ಟಾ ಬಾಳೆಹಣ್ಣು ಹಾಕ್ತಾ ಇದ್ದೀನಿ ಇದು ಹಾಕಿದ್ರು ನಮಗೆ ಚೆನ್ನಾಗಿ ಬರುತ್ತೆ ಆದರೂ ಮೈಸೂರು ಬಾಳೆಹಣ್ಣು ಇದರದ್ದು ಕಾಂಬಿನೇಷನ್ ಬಾಳೆಹಣ್ಣಿನ ಜೊತೆ ನಾನು 5 ಏಲಕ್ಕಿ ಹಾಕಿದ್ದೀನಿ ಅದೇ ರೀತಿ ನಾವು ನೆನೆಸಿ ಇಟ್ಕೊಂಡಿರುವ ಅಕ್ಕಿ ಅನ್ನ ಹಾಕೊಂಡು ಒಮ್ಮೆಲೆ ಜಾಸ್ತಿಗೆ ಹಾಕದಿದ್ರೆ ಒಂದು 2 ಸತಿಯಾಗಿ ರುಬ್ಬಕೋಬೇಕು ಇವಾಗ ನೋಡಿ ನಾವು ಅಕ್ಕಿಗೆ ಬೇರೆ ನೀರು ಅಂತ ಹಾಕೋಂಗಿಲ್ಲ ನಾವು ಮಾಡಿ ಇಟ್ಕೊಂಡಿರುವ ಬೆಲ್ಲದ ಪಾಕ ಇದೆಯಲ್ಲ ಅದರಲ್ಲೇ ನಾವು ಅಕ್ಕಿ ರುಬ್ಬಕೋಬೇಕು ಜಾಸ್ತಿ ನೈಸ್ ಆಗೋದು ಬೇಡ ಸ್ವಲ್ಪ ಒಂದು ರವೆ ಇದರಲ್ಲಿ ಒಂದು ಸ್ವಲ್ಪ ತರಿ ತರಿ ಇರುವಷ್ಟು ರುಬ್ಬಿ ಈ ತರ ಒಂದು ಪಾತ್ರೆಗೆ ಹಾಕೋಬೇಕು ನೋಡಿ ಈ ತರ ಒಂದು ಪಾತ್ರೆಗೆ ಹಾಕಿ ನಾವು ಇದನ್ನ ಜಾಸ್ತಿ ನೈಸ್ ಆಗಿ ರುಬ್ಬಿಲ್ಲಲ್ಲ ಸ್ವಲ್ಪ ತರಿ ಇದೆಯಲ್ಲ ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂದ್ರೆ ನಾವು ಎಂತ ಮಾಡಬೇಕು ಅಂದ್ರೆ ನಾನು ಒಂದು 2 ಸ್ಪೂನ್ ಗೋಧಿ ಹಿಟ್ಟು ಹಾಕ್ತಾ ಇದೀನಿ ನಾನು ಇವಾಗ ಗೋಧಿ ಹಿಟ್ಟು ಇಲ್ಲ ಅಂದ್ರೆ ನಿಮಗೆ ಮೈದಾನು ಹಾಕಬಹುದು ಮತ್ತೆ ಅದಕ್ಕೆ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಅದು ಚೆನ್ನಾಗಿ ಸಾಫ್ಟ್ ಆಗೋಕೆ ನಾವು ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇದನ್ನ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ತಾ ಇದೀನಿ ನೆನಪಿಟ್ಕೊಳ್ಳಿ ಗೋಧಿ ಹಿಟ್ಟು ಆದರೂ ಹಾಕಬಹುದು ಅಥವಾ ಮೈದಾನು ಹಾಕಬಹುದು ಅದು ನಮಗೆ ಸಾಫ್ಟ್ ಸ್ವಲ್ಪ ಒಳಗಡೆ ಸಾಫ್ಟ್ ಆಗಕ್ಕೆ ಅಂದ್ರೆ ಅಕ್ಕಿನ ನಾವು ಸ್ವಲ್ಪ ತರಿಯಾಗಿ ರುಬ್ಬಿದ್ರಿಂದ ಅದು ಬ್ಯಾಲೆನ್ಸ್ ಆಗೋಕೋಸ್ಕರ ನಾವು ಸ್ವಲ್ಪ ಗೋಧಿ ಹಿಟ್ಟು ಅಥವಾ ಒಂದು 2 ಸ್ಪೂನ್ ಇವಾಗ ನೋಡಿ ಸ್ವಲ್ಪ ನೀರು ಕಮ್ಮಿ ಆಗಿದೆ ಅದಕ್ಕೆ ನಾನು ಆ ಬೆಲ್ಲದ ಪಾಕನೇ ಹಾಕೊಂಡು ನಾವು ಅದನ್ನ ಮಿಕ್ಸ್ ಮಾಡಬೇಕು ನೀರೇನ ಹಾಕಬೇಡಿ ಇದೇ ಬೆಲ್ಲದ ಪಾಕನ ಹಾಕೊಂಡು ನಾವು ಮಿಕ್ಸ್ ಮಾಡಬೇಕು ಇವಾಗ ನೋಡಿ ಇನ್ನ ಸ್ವಲ್ಪ ಗಟ್ಟಿಯಾಗಿದೆ ಇನ್ನ ಸ್ವಲ್ಪ ಹಾಕೊಂಡು ಒಮ್ಮೆಲೆ ಜಾಸ್ತಿ ಹಾಕಬೇಡಿ ಸ್ವಲ್ಪ ಹಾಕೊಂಡು ಮಿಕ್ಸ್ ಮಾಡಿ ಇವಾಗ ನೋಡಿ ಈ ಅದಕ್ಕೆ ಮಾಡಿ ನಾವು ಇವಾಗ ಇದನ್ನ ಕವರ್ ಮಾಡಿ ಒಂದು 4-5 ಅವರ್ ರೆಸ್ಟ್ ಆಗಕ್ಕೆ ಇಡಬೇಕು ನೋಡಿ ಈ ಅದಕ್ಕೆ ಇರಬೇಕು ಜಾಸ್ತಿ ನೀರಾದ್ರೆ ನಾವು ಅಪ್ಪೆ ಮಾಡುವಾಗ ಅದು ಎಣ್ಣೆ ಚೆನ್ನಾಗಿ ಕುಡಿದು ಮತ್ತೆ ಶೇಪ್ ಎಲ್ಲ ಕರೆಕ್ಟ್ ಆಗಿ ಬರೋದಿಲ್ಲ ನೋಡಿ ಇವಾಗ ಕವರ್ ಮಾಡಿ ಒಂದು 4-5 ಅವರ್ ರೆಸ್ಟಿಗೆ ಬಿಡಬೇಕು ಈಗ ನೋಡಿ ಇವಾಗ ಇದು ರೆಸ್ಟ್ ಆಗ್ತಾ ಇರುವ ಟೈಮಲ್ಲಿ ನಾವು ಸ್ವಲ್ಪ ಇದು ತೆಂಗಿನಕಾಯಿ ನಾನು ತೆಂಗಿನಕಾಯಿನ ಸಣ್ಣಾಗಿ ಕಟ್ ಮಾಡಿದ್ದೀನಿ ಒಂದು ಪ್ಯಾನ್ ಬಿಸಿ ಮಾಡಿ ಅದಕ್ಕೆ 1 ಸ್ಪೂನ್ ತುಪ್ಪ ತುಪ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ತುಪ್ಪ ಹಾಕಿ ಆ ತುಪ್ಪದಲ್ಲಿ ಈ ತೆಂಗಿನಕಾಯಿ ಪೀಸಸ್ ಅನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಗೋಲ್ಡನ್ ಬ್ರೌನ್ ಆಗುವವರೆಗೆ ನಾವು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು
ಫ್ರೈ ಮಾಡಿ ಇಟ್ಕೋಬೇಕು. ಸ್ವಲ್ಪ ಚೆನ್ನಾಗಿ ತಣ್ಣಗಾದ್ಮೇಲೆ ನಾವು ನಮ್ಮ ಹಿಟ್ಟಿಗೆ ಇದನ್ನು ಸೇರಿಸ್ಬೇಕು. ಆವಾಗ ಅದಕ್ಕೆ ನೆಯ್ಯಪ್ಪ ಉಣ್ಣೆಯಪ್ಪ ಅಂತ ಹೇಳ್ತಾರಲ್ಲ, ಅದು ಇದೇ ತೆಂಗಿನಕಾಯಿ ನಾವು ಘೀಯಲ್ಲಿ ಫ್ರೈ ಮಾಡ್ತೀವಲ್ಲ ಅದರದ್ದು ಟೇಸ್ಟ್ ಅದು ನೋಡಿ. ಈ ಥರ ಗೋಲ್ಡನ್ ಕಲರ್ ಆಗುವಷ್ಟು ನಾವು ಇದನ್ನು ಫ್ರೈ ಮಾಡಬೇಕು. ಫ್ರೈ ಮಾಡಿ ಇವಾಗ ಫ್ರೈ ಆದಾಗ ನಾವೆಂತ ಮಾಡಬೇಕು, ಸ್ಟವ್ನ ಸ್ವಿಚ್ ಆಫ್ ಮಾಡಬೇಕು. ಸ್ವಿಚ್ ಆಫ್ ಮಾಡಿ ಒಂದು 2-3 ನಿಮಿಷ ಆದಮೇಲೆ ಇದಕ್ಕೆ ನಾವು ಒಂದು ಎಳ್ಳು ಬಿಳಿ ಅಥವಾ ಬ್ಲ್ಯಾಕ್ ಯಾವುದನ್ನು ಹಾಕ್ಬೋದು ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ. ಯಾಕಂದರೆ ಇದು ಫ್ರೈ ಆಗಬೇಡ, ಸ್ಟವ್ ಫಸ್ಟಿಗೆ ಸ್ವಿಚ್ ಆಫ್ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆಗೋಕ್ಕೆ ಅಷ್ಟೇ. ಇವಾಗ ಇದನ್ನು ನಮ್ದು ಇಟ್ಟು ನೋಡಿ, ಇವಾಗ 4-5 ಅವರ್ ಆಯಿತು, ನಾನು 5 ಅವರ್ ಇಟ್ಟಿದ್ದೀನಿ ನೋಡಿ. ಸ್ವಲ್ಪ ಇಟ್ಟು ನೋಡಿ, ನಿಮ್ಗೆ ನೋಡುವಾಗಲೇ ಗೊತ್ತಾಗುತ್ತೆ ಸ್ವಲ್ಪ ಇದಾಗಿದೆ. ಇದಕ್ಕೆ ನಾವೀಗ ಇಟ್ಕೊಂಡಿರೋ ತೆಂಗಿನಕಾಯಿ ಮತ್ತು ಎಳ್ಳನ್ನು ಘೀ ಸಮೇತ ಬ್ಯಾಲೆನ್ಸ್ ಇರೋ ಘೀ ಇದೆಯಲ್ಲ ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೆನಪಿಟ್ಕೊಳ್ಳಿ, ಒಂದು 10 ನಿಮಿಷ ಪುನಃ ನೀವು ಕವರ್ ಮಾಡಿ ಇಟ್ಕೋಬೇಕು. ಆಗ ಮಾತ್ರ ಇದು ಚೆನ್ನಾಗಿ ಸಾಫ್ಟಾಗಿ ಅದೆಲ್ಲ ಮಿಕ್ಸ್ ಆಗೋದು. ತಕ್ಷಣಕ್ಕೆ ಮಾಡೋಕೆ ಹೋಗ್ಬಿಡಿ, ಒಂದು 10 ನಿಮಿಷ ಬಿಡಿ ಇದನ್ನು ಹೀಗೆ ಕವರ್ ಮಾಡಿ ಒಂದು 10 ನಿಮಿಷ ಇಟ್ಕೊಳ್ಳಿ. ಇವಾಗ ನಮ್ಮದು ಇದು ಉಣ್ಣೆಯಪ್ಪದ ಪಾತ್ರ, ಇದನ್ನು ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫಸ್ಟಿಗೆ. ಆಮೇಲೆ ಎಣ್ಣೆ ಹಾಕಬೇಕು, ಎಣ್ಣೆ ಫುಲ್ ಹಾಕ್ಬಿಡಿ, ಒಂದು 1/4 ವರ್ಷ ಎಣ್ಣೆ ಹಾಕಿ. ನಾನಿಲ್ಲಿ ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೀನಿ, ನಿಮಗೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಆ ಎಣ್ಣೆನೇ ಯೂಸ್ ಮಾಡ್ಬೋದು. ತೆಂಗಿನ ಎಣ್ಣೆ ಅಂದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಈ ಎಣ್ಣೆ ಚೆನ್ನಾಗಿ ಬಿಸಿ ಆದಾಗ, ಬಿಸಿ ಆದಮೇಲೆ ನಾವು ನಮ್ಮದು ಹಿಟ್ಟನ್ನು ಇದಕ್ಕೆ ಹಾಕಬೇಕು. ಹಿಟ್ಟು ಹಾಕುವಾಗ ಯಾವಾಗಲೂ ನಾವು ಅರ್ಧದಷ್ಟು ಮಾತ್ರ, ಅರ್ಧ ಅಥವಾ 3/4, ಅದಕ್ಕಿಂತ ಜಾಸ್ತಿ ಹಾಕ್ಬೇಡಿ. ಯಾಕಂದರೆ ಅದು ಅಪ್ಪ ಮೇಲೆ ಬರುವಾಗ ಅದಕ್ಕೆ ಜಾಗ ಸಾಕಾಗೋದಿಲ್ಲ. ನೋಡಿ, ನೀವೇ ನೋಡ್ತಾ ಇದ್ದೀರಿ, ನೋಡಿ ಹಾಕಿದ್ದೆಲ್ಲ ಸ್ವಲ್ಪ ಮೇಲೆ ಮೇಲೆ ಬರ್ತಾ ಇದೆ. ಹಾಕಿ ಈ ಥರ ಒಂದು ಕಡ್ಡಿ ಅಥವಾ ಪೋರ್ಕ್ ತಗೊಂಡು ಅದನ್ನು ಮಗ್ಚಿ ಹಾಕಿ, ಎರಡು ಸೈಡು ಚೆನ್ನಾಗಿ ಬ್ರೌನ್ ಕಲರ್, ಒಂದು ಗೋಲ್ಡನ್ ಕಲರ್ ಬಂದಮೇಲೆ ಇದನ್ನು ರಿಮೂವ್ ಮಾಡಿ. ತುಂಬಾ ಟೇಸ್ಟಿಯಾಗಿರುವ ಉಣ್ಣೆಯಪ್ಪು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವಾಗ ಇದು ಒಳಗಡೆ ಸ್ವಲ್ಪ ಸಾಫ್ಟಾಗಿರುತ್ತೆ, ಹೊರಗಡೆ ಸ್ವಲ್ಪ ಕ್ರಿಸ್ಪಿ ಥರ ಇರುತ್ತೆ. ನೋಡಿ ಇವಾಗ ಇದು ಕುಕ್ ಆಗಿದೆ, ಇದನ್ನು ರಿಮೂವ್ ಮಾಡಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು, ಟ್ರೈ ಮಾಡಿ. ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಈಗ ಫಸ್ಟ್ ಬ್ಯಾಚ್ ಇದೆಲ್ಲ ನಾನು ತೆಗೆದಿದ್ದೀನಿ. ಅದೇ ರೀತಿ ಉಳಿದಿರುವ ಹಿಟ್ಟನ್ನೆಲ್ಲ ಮಾಡಿ. ಇನ್ನೊಂದು ಫ್ರೆಂಡ್ಸ್, ಇದಕ್ಕೆ ಒಂದು ಟಿಪ್ಸ್ ಇದೆ. ಇವಾಗ ನಾವು ಜಾಸ್ತಿ, ನೀವು ಇವಾಗ ಏನಾದರೂ ಜಾಸ್ತಿ ಮಾಡಬೇಕು ಅಂದರೆ ಈ ಥರ ನಾವು ಹಾಕಿದ್ದೀವಲ್ಲ, ಈ ಹಾಕಿ ಇದು ಸ್ವಲ್ಪ ಮೇಲೆ ಬಂದ ತಕ್ಷಣ ಇದನ್ನು ಮಗಚಿ ಇದರಲ್ಲೇ ಹಾಕೋದಕ್ಕಿಂತ ನಾವು ಇನ್ನೊಂದು ಪಾನಲ್ಲಿ ಎಣ್ಣೆ ಬಿಸಿ ಮಾಡಿ ಇದನ್ನು ತೆಗೆದು ಅದರಲ್ಲಿ ಹಾಕಿ ಫ್ರೈ ಮಾಡ್ಬೋದು. ನೀವು ಯಾಕಂದರೆ ಈಗ ಸ್ವಲ್ಪ ಜಾಸ್ತಿ ಎಲ್ಲ ಮಾಡಬೇಕಂದ್ರೆ ಇದರಲ್ಲೇ ಮಾಡ್ಕೊಂಡಿದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೆ ಇದೊಂದು ಟಿಪ್ಸ್. ಈಗ ಜಾಸ್ತಿ ಮಾಡೋದಾದರೆ ಇವಾಗ ನೋಡಿ ಇದೀಗ ಶೇಪ್ ಬಂತಲ್ಲ, ಇದನ್ನೀಗ ಇದರಿಂದ ರಿಮೂವ್ ಮಾಡಿ ಬೇರೆ ಇನ್ನೊಂದು ಪಾನ್ ಬಿಸಿ ಮಾಡಿ, ಅಂದರೆ ಉಣ್ಣೆಯಪ್ಪದ ಪಾತ್ರೆಯಲ್ಲ ಬೇರೆ ಒಂದು ಪಾನಲ್ಲಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಹಾಕಿದರೆ ಅದು ಚೆನ್ನಾಗಿ ಆಲ್ರೆಡಿ ಶೇಪಿಗೋಸ್ಕರ ಇದು ಪಾತ್ರೆ ನಮಗೆ, ಇದರಿಂದ ತೆಗೆದು ಅದಕ್ಕೆ ಹಾಕಿ ಫ್ರೈ ಮಾಡಿ ತೊಗೊಂಡ್ರೆ ನಮಗೆ ಸ್ವಲ್ಪ ಟೈಮ್ ಉಳಿತಾಯ ಆಗುತ್ತೆ. ಎಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊಂಡಿದ್ದೀನಿ. ಇದೇ ರೀತಿ ಇನ್ನೊಂದು ವಿಡಿಯೋಗೆ ನಿಮ್ಮ ಮುಂದೆ ಬರ್ತೀನಿ. ಟಿಲ್ ದೆನ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.